ಹಲೋ ಸ್ನೇಹಿತರೆ ಇವತ್ತು ನಯನ ಅವರು ಬಿಜಾಪುರ ಜಿಲ್ಲೆಯಿಂದ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿದ್ದಾರೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಆಗಿದ್ದರೆ ಒಂದು ಲೈಕ್ ಕೊಡಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇನ್ ಇಂಡಿಯಾ ಫಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವರು ಅಷ್ಟೇತ್ರೆ ಹಣ ಉಳಿತಾಯ ಮಾಡುವ ಒಂದು ಉದ್ದೇಶದಿಂದ ಬೆಸ್ಟ್ ಪ್ಲ್ಯಾನಲ್ಲಿ ಹಣ ಕೂಡ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಸೊ ಬಂದ ಸ್ನೇಹಿತರೆ ಮೊದಲು ನಾವು ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಹೆಸರು ನಯನ ಅಂತ ವಯ ಇಪ್ಪತ್ತೆಂಟು ನಡೀತಾ ಇದೆ ಮದುವೆ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಇವಳ ಸಮಸ್ಯೆ ನೋಡೋದಾದರೆ ಮದುವೆ ಆಗಿ ಒಂದು ತಿಂಗಳ ಒಳಗಡೆ ಯಜಮಾನರು ಕೆಲಸಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದಾರೆ ಇದೇ ಇವಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವಾಗ ಇರೋದು ಬಿಜಾಪುರ್ನಲ್ಲಿ ಆ್ಯಂಡ್ ಇವಳ ಸಮಸ್ಯೆ ನೋಡೋ ಸ್ನೇಹಿತರೆ ಇನ್ನೊಬ್ಬರ ಜೊತೆ ಸೇರಬೇಕು ಎಂದು ಹೇಳಿಕೊಂಡಿದ್ದಾರೆ ಈ ಒಂದು ವಯದಲ್ಲಿ ಸ್ನೇಹಿತರೆ ಯಜಮಾನರು ಇದ್ದರೂ ಒಂದು ಸುಖ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಕಾರಣ ಯಜಮಾನರು ವಿದೇಶಕ್ಕೆ ಹೋಗಿದ್ದಾರೆ ಆ ಪ್ರಸ್ತುತ ಸ್ನೇಹಿತರೆ ಇವಳ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಆ ಪ್ರಸ್ತುತ ಇಪ್ಪತ್ತೆಂಟು ವಯ ದೊಡ್ಡವಳಾಗಿ ಹನ್ನೆರಡು ವರ್ಷ ನಂತರ ಮದುವೆ ಆಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಇಪ್ಪತ್ತೆಂಟನೇ ಅವಧಿಯಲ್ಲಿ ಆ ತೂತಿನಲ್ಲಿ ಬೆಂಕಿ ಬಿದ್ದಂತೆ ಆಗುತ್ತಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಜಮಾನರು ಮದುವೆ ಆಗಿ ಒಂದು ತಿಂಗಳ ಒಳಗಡೆ ಕೆಲಸಕ್ಕೆ ಅಂತ ವಿದೇಶಕ್ಕೆ ಹೋಗಿರುತ್ತಾರೆ ಆ ತೂತಿನ ದಾಹ ಕಡಿಮೆ ಮಾಡಿಕೊಳ್ಳಲು ಒಬ್ಬರನ್ನ ಹುಡುಕುತ್ತಿದ್ದೇನೆ ಸಹಾಯ ಮಾಡಿ ಎಂದು ನಮ್ಮನ್ನು ಕೇಳಿಕೊಂಡಿದ್ದಾರೆ ಅಷ್ಟೇ ಒಳ್ಳೆಯ ಅವಕಾಶ ಇದೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ನಂತರ ನಿಮ್ಮ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ ಇಪ್ಪತ್ತೆಂಟನೇ ವಯದಲ್ಲಿ ಅತಿ ಹೆಚ್ಚು ಬಯಕೆ ಶುರು ಆಗುತ್ತದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಈ ವಯದಲ್ಲಿ ಒಂದು ವೇಳೆ ಯಾರೂ ಸಿಗಲಿಲ್ಲ ಅಂದರೆ ಮುದುಕ ಸಿಕ್ಕಿದ್ರೂ ಬಿಡೋದಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದ ಹೇಳಿಕೊಂಡಿದ್ದಾರೆ ಅಷ್ಟೊಂದು ಬಯಕೆ ಇವರಿಗೆ ಆಗ್ತಾ ಇದೆ ಲಾಲಿಪಾಪ್ ಚಿಪ್ಪೋದಕ್ಕೂ ಹೆಸಿಗೆ ಪಡೋದಿಲ್ಲ ಆರಾಮವಾಗಿ ಚಿಪ್ಪುತ್ತೇನೆ ಇಪ್ಪತ್ತೆಂಟನೇ ಆ ಮಹಿಳೆಗೆ ಹಿಂದಿಯಿಂದ ಮಾಡಿದ್ರೆ ಇನ್ನಷ್ಟು ಹೆಚ್ಚು ನೆಮ್ಮದಿ ಸಿಗುತ್ತೆ ಎಂದು ತನ್ನ ಒಂದು ಮನಸ್ಸಿನ ಮಾತನ್ನು ಶೇರ್ ಮಾಡಿಕೊಂಡಿದ್ದಾರೆ ಸೊ ಮೊದಲೇ ಹೇಳಿದ ಹಾಗೆ ಸ್ನೇಹಿತರೆ ಇವರು ತಮ್ಮ ಹಣ ಉಳಿತಾಯ ಮಾಡುವ ಒಂದು ಉದ್ದೇಶದಿಂದ ಇಂಡಿಯಾದಲ್ಲಿ ಇರತಕ್ಕಂಥ ಬೆಸ್ಟ್ ಪ್ಲಾನ್ ಅಲ್ಲಿ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಇದಕ್ಕೆ ಎನ್ ಪಿ ಎಸ್ ಎಂದು ಕರೆಯಲಾಗುತ್ತೆ ಸೊ ಇದರಲ್ಲಿ ಮೀಡಿಯಂ ರಿಸ್ಕ್ ಇರುತ್ತೆ ಸೊ ಇದರಲ್ಲೂ ಕೂಡ ಸ್ವಲ್ಪ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎರಡನೇದಾಗಿ ಸೊವೆನ್ ಗೋಲ್ಡ್ ಬಾಂಡ್ಸ್ ಅಂತ ಇದರಲ್ಲಿ ತುಂಬಾ ಕಡಿಮೆ ರಿಸ್ಕ್ ಇರುತ್ತೆ ಸೊ ಹಾಗಾಗಿ ಇದರಲ್ಲೂ ಕೂಡ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಥರ್ಡ್ ಒನ್ ಬಂದ್ಬಿಟ್ಟು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಒಂದು ರಿಸ್ಕ್ ಇರುತ್ತೆ ಸೊ ಆದರೂ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಆ್ಯಂಡ್ ಅದೇ ರೀತಿ ಕೆಲವು ಇನ್ಶೂರೆನ್ಸ್ ಪ್ಲಾನ್ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಆ್ಯಂಡ್ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡರ್ ಫಂಡ್ಸ್ ಅಂತ ಇದಕ್ಕೆ ಇ ಟಿ ಎಫ್ ಎಸ್ ಅಂತ ಕರೆಯಲಾಗುತ್ತೆ ಸೊ ಇದರಲ್ಲೂ ಕೂಡ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕಾರ್ ಕಾರ್ಪೊರೇಟ್ ಬಾಂಡ್ಸ್ ಮತ್ತು ಇನ್ಸಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಐ ಐ ಪಿ ಓ ಸೊ ಈ ಒಂದು ಈ ಒಂದು ಸ್ಕೀಮ್ ಕೂಡ ಒಳ್ಳೆ ಸ್ಕೀಮ್ ಇರುತ್ತೆ ಸೊ ಇದರಲ್ಲೂ ಕೂಡ ಹಣ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಇವರಿಗೆ ಸ್ನೇಹಿತರೆ ಹಣದ ಒಂದು ಸಮಸ್ಯೆ ಇರೋದಿಲ್ಲ ಸೊ ಹಾಗಾಗಿ ಬಳಿ ಬಂದು ಮಾಡಿದವರಿಗೆ ಕೇಳಿದಷ್ಟು ಹಣ ಕೂಡ ಕೊಡೋದಾಗಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಆ್ಯಂಡ್ ಇದೇ ರೀತಿ ಫ್ರೆಫೆಲ್ಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಹೊಸ ಫ್ರೆಫೆಲ್ ಒಂದಿಗೆ ಭೇಟಿಯಾಗೋಣ